ಸೊ ಈಗ ತಾನೇ ರೇಮೋ ಸಿನಿಮಾ ನೋಡ್ಕೊಂಬಂದೆ. ಆ್ಯಂಡ್ ನಮ್ಮ ಪವನ್ ಒಡೆಯವ್ರ ಬಗ್ಗೆ ಹೇಳಲೇಬೇಕು, ಯಾಕಂದರೆ ಒಂದು ಟ್ರೆಂಡಿ ಸಿನಿಮಾ ಮಾಡೋದು ಅವರೇ. ಅವ್ರು ಸ್ಟಾರ್ಟಿಂಗಿಂದ ನೋಡ್ಕೊಂಬಂತು ಅಂದರೆ ಗೂಗ್ಲಿ ಆಗ್ಬೋದು, ಈಗ ರೇಮೋ ಆಗ್ಬೋದು, ತುಂಬ ಒಂದು ಇವತ್ತಿನ ಟ್ರೆಂಡ್ಗೆ ಮಾಡುವಂಥ ಒಂದು ಚಿತ್ರಗಳು, ಒಂದು ರಾಮ್ ಕಾಮ್ ಆಗಲಿ ಅಥವಾ ಒಂದು ರೊಮ್ಯಾಂಟಿಕ್ ಸಿನಿಮಾಗಳಲ್ಲಾಗಲಿ ಒಂದು ಇವತ್ತಿನ ಟ್ರೆಂಡ್ ಪ್ಲಸ್ ಒಂದು ಸ್ವಲ್ಪ ಅಪ್ಗ್ರೇಡೆಡ್ ಆಗಿ ಒಂದು ತೋರಿಸಿದ್ದಾರೆ. ಭಾಳ ಅದ್ಭುತವಾಗಿ ಮಾಡಿದ್ದಾರೆ, ತುಂಬ ಕಲರ್ಫುಲ್ ಮೇಕಿಂಗು ಆ್ಯಂಡ್ ಎಮೋಷನ್ಸ್ ಕೂಡ, ಅಂದರೆ ಮೇಕಿಂಗ್ ಜೊತೆಗೆ ಲವ್ ಸ್ಟೋರಿ ಜೊತೆಗೆ ಎಮೋಷನ್ಸು, ತಂದೆ ಮಗನದಾಗ್ಬೋದು ಅಥವಾ ತಂದೆ ಮತ್ತು ಮಗಳದಾಗ್ಬೋದು ಮತ್ತು ಹೀರೋ ಮತ್ತು ಹೀರೋ ತಾಯಿದಾಗ್ಬೋದು, ತುಂಬ ಅದ್ಭುತವಾಗಿದೆ. ತುಂಬ ಖುಷಿಯಾಯಿತು ಇಡೀ ಫ್ಯಾಮಿಲಿ ಕೂತು ನೋಡೋಂಥ ಒಂದು ಒಳ್ಳೆ ಚಿತ್ರ ಮಾಡಿದರು. ಐಶಾನ್ ಅವರಿಗೂ ಕೂಡ ಮತ್ತು ಆಶಿಕ ಅವರು ಕೂಡ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎರಡನೇ ಸಿನಿಮಾ ಬಟ್ ಇಷ್ಟೊಂದು ಒಂದು ವೇರಿಯೇಷನ್ಸ್ ಇರುವಂಥ ಒಂದು ಪಾತ್ರನ ತುಂಬ ಅದ್ಭುತವಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ. ಕಂಗ್ರಾಚುಲೇಷನ್ ಇಷ್ಟಪಡ್ತೀನಿ ಇಡೀ ಟೀಮ್ಗೆ, ಆಲ್ ದಿ ಬೆಸ್ಟ್. ಆ್ಯಂಡ್ ಈ ಸಿನಿಮಾ ಮಿಸ್ ಮಾಡ್ಕೊಬೇಡಿ, ತುಂಬ ಒಂದು ಒಳ್ಳೆ ಚಿತ್ರ ನೋಡಿ.